यशोभूमि कन्वेंशन सेंटर अन्न उद्घाटिसिदारे प्रधानी नरेंद्र मोदी देहलिया द्वारकादल्ली प्रधानी नरेंद्र मोदी अवरिंद उद्घाटनेयागिदे यशोभूमि कन्वेंशन सेंटर देहलिया द्वारकादल्ली प्रधानी नरेंद्र मोदी अवरु यशोभूमि कन्वेंशन सेंटर अन्न उद्घाटिसिदारे यशोभूमि हेसरिन इंडियाद इंटरनेशनल केंद्र इदु एक्सपो सेंटर मोदल हंतवन्न प्रधानी नमो उद्घाटिसिदारे 73,000 चदर मीटर गु हेच्चु प्रदेशदल्ली ई कन्वेंशन सेंटर निर्माणवागिदे इल्ली 11,000 प्रतिनिधिगळु भागियागुव सामर्थ्य इरो कन्वेंशन सेंटर इदु इवत्तु प्रधानी नरेंद्र मोदी अवर 73ने जन्मदिनद अंगवागि यशोभूमि कन्वेंशन सेंटर अन्न उद्घाटिसलागिदे ಪ್ರಧಾನಿ ನಮೋ ಉದ್ಘಾಟಿಸಿದಂತಹ ಸಂದರ್ಭವನ್ನ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಅದಕ್ಕೂ ಮೊದಲು ಮೆಟ್ರೋದಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಚರಿಸಿದ್ರು ಹಿರಿಯರು ಕಿರಿಯರು ಮಹಿಳೆಯರು ಯುವತಿಯರು ಎಲ್ಲರೊಟ್ಟಿಗೂ ಕೂಡ ಸಂವಹನ ನಡೆಸಿದ್ರು ಅವರ ಮಾತುಗಳನ್ನು ಕೇಳಿಸಿಕೊಂಡ್ರು ಆಲಿಸಿದ್ರು ಹಾಗೆ ಅಲ್ಲಿದ್ದಂತಹ ಯುವತಿಯೋರ್ವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಹಾಡಿನ ಮೂಲಕ ವ್ಯಕ್ತಪಡಿಸಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳ ಜೊತೆ ಅವರು ಮಗುವಾಗಿದ್ದು ಹಿರಿಯರ ಜೊತೆ ಕಿರಿಯರ ರೀತಿಯಲ್ಲಿ ಕುಳಿತು ಅವರ ಮಾತುಗಳನ್ನು ಕೇಳಿದ್ದು ಹಾಗೆ ಅಲ್ಲಿಯ ಸಿಬ್ಬಂದಿ ಜೊತೆ ಕೂಡ ಅವರು ಮಾತನಾಡುತ್ತಾ ಇರೋ ಸಂದರ್ಭ ಒಬ್ಬ ಸಾಮಾನ್ಯ ಜನರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕಣ್ಣ ಎದುರುಗಡೆ ಅಂದ್ರೆ ಕಣ್ಣ ಮುಂದೆ ನಾವು ಫೇಸ್ ಟು ಫೇಸ್ ನೋಡ್ತಾ ಇದೀವ ನಮಗೆ ರೀಚಬಲ್ ಇದ್ದಾರ ನಮ್ಮ ಒಂದು ಕನಸ ನನಸ ಅನ್ನುವಂತ ಒಂದು ಆಶ್ಚರ್ಯ ಆಗಿರುತ್ತೆ ಸಾಮಾನ್ಯವಾಗಿ ಅಲ್ಲಿ ನರೆದಿದ್ದಂತ ಜನರಿಗೆ ಇವತ್ತು ಪ್ರತ್ಯಕ್ಷರಾಗಿ ಕಂಡಂತ ಅನೇಕರಿಗೆ ಪ್ರತಿಯೊಬ್ಬರಿಗೂ ಕೂಡ ಪುಳಕಿತರಾಗಿದ್ದಾರೆ ಒಂದು ಕ್ಷಣ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮನ್ನ ಮಾತನಾಡಿಸ್ತಾ ಇದ್ದಾರಲ್ಲ ಅನ್ನೋದೇ ಅಚ್ಚರಿ ವಿಶ್ವಕರ್ಮ ಯೋಜನೆಗೆ ಚಾಲನೆ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತು 13,000 ಕೋಟಿ ವೆಚ್ಚದ ಬೃಹತ್ ಯೋಜನೆಗೆ ನಮೋ ಚಾಲನೆ ಸ್ವಾತಂತ್ರ್ಯ ದಿನಾಚರಣೆಯಂದು ಯೋಜನೆಯನ್ನ ಘೋಷಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಂಪ್ರದಾಯಿಕ ಕುಶಲಕರ್ಮಿಗಳಿಗೆ ತರಬೇತಿಯನ್ನ ನೀಡೋದಾಗಿರಬಹುದು ಆರ್ಥಿಕವಾಗಿ ಅವರಿಗೆ ನೆರವನ್ನ ನೀಡೋದಕ್ಕೆ ಅಂತ ಈ ಯೋಜನೆಯನ್ನ ಜಾರಿ ಮಾಡಲಾಗಿದೆ ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಇದರ ಘೋಷಣೆ ಆಗಿತ್ತು ಇದೀಗ ಆ ಯೋಜನೆ ಕೂಡ ಜಾರಿ ಆಗಿದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಶೋಭೂಮಿ ಕನ್ವೆನ್ಷನ್ ಸೆಂಟರ್ ಅನ್ನು ಉದ್ಘಾಟಿಸಿದ ಬಳಿಕ ವಿಶ್ವಕರ್ಮ ಜಯಂತಿಯ ಸ್ಮರಣಾರ್ಥ ಇವತ್ತು ಪುಷ್ಪ ನಮನವನ್ನ ಸಲ್ಲಿಸೋದರ ಮುಖಾಂತರ ಯೋಜನೆಗೂ ಕೂಡ ಚಾಲನೆ ಕೊಡಲಾಯಿತು ಅದಾದ ಬಳಿಕ ಕುಶಲಕರ್ಮಿಗಳೊಟ್ಟಿಗೆ ಮಾತನಾಡ್ತಾ ಇರೋ ಸಂದರ್ಭ ಅದರ ಕಾರ್ಯನಿರ್ವಹಣೆ ಹೇಗಾಗುತ್ತೆ ಇದರ ಬಳಕೆ ಸದುಪಯೋಗವನ್ನ ಪಡೆಸಿಕೊಳ್ಳುವಂತ ನಿಟ್ಟಿನಲ್ಲಿ ಏಕೆಂದರೆ ಸಾಲ ಸೌಲಭ್ಯವನ್ನ ನೀಡೋದಾಗಿರಬಹುದು ಹಾಗೆ ಯೋಜನೆಯ ರೀಚಬಲ್ ಅಂದ್ರೆ ತರಬೇತಿಯನ್ನ ನೀಡೋದಕ್ಕೂ ಕೂಡ ಯೋಜನೆಯನ್ನ ಬಳಸಿಕೊಳ್ಳುವಂತ ನಿಟ್ಟಿನಲ್ಲಿ ಅನೇಕರಿಗೆ ಇದು ಉಪಯುಕ್ತವಾಗುತ್ತೆ ಸೋ ಹೀಗಾಗಿ ಇವತ್ತು ಈ ಯೋಜನೆಯ ಜಾರಿ ಆಗಿದೆ ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ವಿಕ್ರಮ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ವಿಕ್ರಮ್ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ 73ನೇ ಜನ್ಮದಿನ ಇದರ ಅಂಗವಾಗಿ ಕನ್ವೆನ್ಷನ್ ಹಾಲ್ ಉದ್ಘಾಟನೆಯಾಗಿದೆ ಅದರ ಜೊತೆಯಾಗಿ ಕುಶಲಕರ್ಮಿಗಳಿಗಾಗಿ ಯೋಜನೆಯನ್ನು ಕೂಡ ಜಾರಿ ಮಾಡಿದ್ದಾರೆ ಮೊದಲಿಗೆ ಕನ್ವೆನ್ಷನ್ ಹಾಲ್ ನ ಉದ್ಘಾಟನೆ ಹಾಗೆ ಮೆಟ್ರೋದಲ್ಲಿ ಪ್ರಯಾಣಿಸಿದಂತ ಸಂದರ್ಭದಲ್ಲಿ ನಮೋ ಪ್ರತಿಯೊಬ್ಬರ ಒಟ್ಟಿಗೂ ಮಾತನಾಡಿದಂತ ಒಂದು ರೀತಿ ಎಲ್ಲದರ ಕುರಿತಾಗಿ ವಿವರಿಸ್ತಾ ಹೋಗೋದಾದ್ರೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬ ಸಹಜವಾಗಿ ಪ್ರತಿನಿತ್ಯದ ಕಾರ್ಯಗಳಲ್ಲಿ ಹೇಗೆ ತೊಡಗುತ್ತಾರೆ ಅದೇ ರೀತಿಯಲ್ಲಿ ಇವತ್ತು ಕೂಡ ಹುಟ್ಟುಹಬ್ಬದ ವಿಶೇಷ ಅಂತಲ್ಲ ಸಹಜವಾಗಿನೇ ಅವರ ಕಾರ್ಯದಲ್ಲಿ ತೊಡಗಿರತಕ್ಕಂಥದ್ದು ಯಶೋಭೂಮಿ ಈ ಒಂದು ಕನ್ವೆನ್ಷನ್ ಸೆಂಟರ್ ಅನ್ನ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಹಾಗೇನೆ ಯಶೋಭೂಮಿ ದ್ವಾರಕಾ ಸೆಕ್ಟರ್ 25ರ ಮೆಟ್ರೋ ನಿಲ್ದಾಣವನ್ನು ಕೂಡ ಉದ್ಘಾಟನೆ ಮಾಡಿದೆ ಇದು ಡೈರೆಕ್ಟ್ ಆಗಿ ಈ ಒಂದು ಏರ್ಪೋರ್ಟ್ ಎಕ್ಸ್ಪ್ರೆಸ್ ವೇಗೆ ಕನೆಕ್ಟ್ ಆಗುವಂತದ್ದು ನೋಡ್ತಾ ಹೋಗೋದಾದ್ರೆ ಈ ಮೆಟ್ರೋಪಾಲಿಟನ್ ಸಿಟಿ ಅಂತ ಹೇಳಿ ನಾವು ಮೊದಲಿಂದನೂ ಕೂಡ ಕರಿತಾ ಬರ್ತಿದ್ವಿ ಡೆಲ್ಲಿ ಚೆನ್ನೈ ಕೋಲ್ಕತ್ತಾ ಮುಂಬೈ ಇಲ್ಲೆಲ್ಲೂ ಕೂಡ ಅಂದ್ರೆ ಈವನ್ ಬೆಂಗಳೂರನ್ನು ಕೂಡ ಸೇರಿದಂತೆ ಮೆಟ್ರೋ ಕನೆಕ್ಟಿವಿಟಿ ನಿಮ್ಗೆ ಎಲ್ಲೂ ಕೂಡ ಏರ್ಪೋರ್ಟ್ ಗೆ ಡೈರೆಕ್ಟ್ ಆಗಿ ಇಲ್ಲ ಆ ಒಂದು ಸೌಲಭ್ಯ ಇರ್ತಕ್ಕಂಥದ್ದು ಅಂದ್ರೆ ಅದು ದೆಹಲಿಯಲ್ಲಿ ಮಾತ್ರ ಸೊ ಈಗ ಮತ್ತೊಂದು ಅದಕ್ಕೆ ಆಡ್ ಆನ್ ಆಗಿರ್ತಕ್ಕಂಥದ್ದು ದ್ವಾರಕಾ ಸೆಕ್ಟರ್ 25ರಿಂದ ಸೊ ಈ ಒಂದು ಮೆಟ್ರೋ ಈ ಒಂದು ನಿಲ್ದಾಣವನ್ನು ಕೂಡ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಾಗೇನೆ ಇನ್ನುಳಿದಂತೆ
ರೀಸೆಂಟ್ ಆಗಿ ನಾವು ನೋಡಿದ್ವಿ ಮೊನ್ನೆ G20 ನಡೆದಂತ ಸಂದರ್ಭದಲ್ಲಿ ಭಾರತ ಮಂಟಪಂ ಹೇಗಿತ್ತು ಅಂತ ಕನ್ವೆನ್ಷನ್ ಹಾಲ್ ಹೇಗಿತ್ತು ಅಂತ ಹೇಳಿ ಜುಲೈ ತಿಂಗಳಲ್ಲಿ ಇವಾಗ ಇದ್ರೆ ಒಂದು ಉದ್ಘಾಟನೆ ಆಗಿತ್ತು ಭಾರತ ಮಂಟಪಂ ಅದಾದ ಬಳಿಕ ಇವತ್ತು ಈ ಒಂದು ಯಶೋಭೂಮಿ ಕನ್ವೆನ್ಷನ್ ಸೆಂಟರ್ನ ಉದ್ಘಾಟನೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೆರವೇರಿಸತಕ್ಕಂತದ್ದು ವಿಶಾಲವಾದ ಜಾಗದಲ್ಲಿ ಅನೇಕ ಸೌಲಭ್ಯಗಳನ್ನ ಈ ಒಂದು ಕನ್ವೆನ್ಷನ್ ಸೆಂಟರ್ ಒಳಗೊಂಡಿರತಕ್ಕಂತದ್ದು ಇನ್ನುಳಿದಂತೆ ಕುಶಲಕರ್ಮಿಗಳಿಗಾಗಿ ವಿಶೇಷವಾಗಿರತಕ್ಕಂತ ಯೋಜನೆಯನ್ನ ಜಾರಿ ಮಾಡಿರತಕ್ಕಂತದ್ದು ಅದಕ್ಕೆ ಕೂಡ ಚಾಲನೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೀಡಿರುವಂತದ್ದು ಯಾಕಂದ್ರೆ ವಿಶ್ವಕರ್ಮ ಯೋಜನೆಗೆ ಈಗಾಗಲೇ ಚಾಲನೆ ನೀಡಿರ್ತಕ್ಕಂಥದ್ದು ವಿಶ್ವಕರ್ಮ ಜಯಂತಿಯ ಸ್ಮರಣಾರ್ಥವಾಗಿ ಸೊ ಈ ಒಂದು ವಿಶೇಷವಾದಂತಹ ಯೋಜನೆ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಟ್ ಅನ್ನ ಮಾಡಬೇಕಾಗತ್ತೆ ಯಾಕಂದ್ರೆ ನೋಡಿ ಸುಮಾರು 18 ಸಾಂಪ್ರದಾಯಿಕ ವ್ಯಾಪಾರಿಗಳನ್ನ ಒಳಗೊಂಡಂತೆ ಈ ಒಂದು ಯೋಜನೆ ಒಳಗೊಂಡಿರ್ತಕ್ಕಂಥದ್ದು ಅವರಿಗೆ ವಿಶೇಷವಾದಂತಹ ಸಾಲ ಸೌಲಭ್ಯ ಆಗಿರ್ಬೋದು ಅಥವಾ ಇನ್ನಿತರ ಸೇವೆಗಳನ್ನ ಕಲ್ಪಿಸುವ ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಜಾರಿ ಮಾಡಿರುವಂಥದ್ದು ಯಾಕಂದ್ರೆ ನೋಡಿ ಫಾರ್ ಎಕ್ಸಾಂಪಲ್ ಫಸ್ಟ್ ಮೊದಲನೇ ವರ್ಷಕ್ಕೆ 1 ಲಕ್ಷ ಸಾಲ 5% ಬಡ್ಡಿಯಲ್ಲಿ ಹಾಗೇನೆ ಎರಡನೇ ವರ್ಷಕ್ಕೆ ಅದು ಮತ್ತಷ್ಟು ಹೆಚ್ಚಿಗೆ ಆಗುವಂಥದ್ದು ಅಥವಾ ಅವರಿಗೆ ವಿಶೇಷವಾದಂತಹ ತರಬೇತಿಗಳನ್ನ ನೀಡುವಂಥದ್ದು ಇವೆಲ್ಲವನ್ನು ಇದು ಯೋಜನೆ ಒಳಗೊಂಡಿದೆ ಯಾಕೆ ಪ್ರಮುಖವಾಗಿ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಅನ್ನ ಮಾಡಲಾಗ್ತಿದೆ ಯಾಕೆ ಈ ಒಂದು ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನ ತಂದಿದೆ ಅಂತ ಯೋಚನೆ ಮಾಡ್ತಾ ಹೋಗುದಾದ್ರೆ ಈಗಾಗಲೇ ಬೇರೆ ಬೇರೆ ರೀತಿಯಂತಹ ಕುಶಲಕರ್ಮಿಗಳು ಇದನ್ನ ಒಳಗೊಂಡಿರ್ತಕ್ಕಂಥದ್ದು ಈ ಹಿಂದೆ ಸಾಂಪ್ರದಾಯಿಕವಾಗಿ ಮಾಡುವಂತಹ ಕೆಲಸಗಳನ್ನ ಈಗಿನ ಜನರೇಷನ್ ಅವರು ಬರ್ತಾ ಇಲ್ಲ ಸೊ ಇದಕ್ಕೆ ಒಂದು ಉತ್ತೇಜನ ನೀಡುವಂತಹ ಕಾರಣದಿಂದಾಗಿ ಈ ಒಂದು ವಿಶೇಷವಾದಂತಹ ಯೋಜನೆಯನ್ನ ಜಾರಿಗೆ ತಂದಿರ್ತಕ್ಕಂಥದ್ದು ಉದ್ಘಾಟನೆಯನ್ನು ಕೂಡ ನೆರವೇರಿಸಿರ್ತಕ್ಕಂಥದ್ದು ಪ್ರತಿಭಾ ಥ್ಯಾಂಕ್ ಯು ವಿಕ್ರಮ್ ಡಿಟೈಲ್ಸ್ ಗಾಗಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ